ಚಿನ್ನದ ಅಂಬಾರಿ ಸಿಂಪಲ್ ಜಂಬೂ ಸವಾರಿ ಗಜಪಡೆ ಸಂಭ್ರಮ ಅರಮನೆ ಸಂಪ್ರದಾಯ ಇದು ನಾಡಹಬ್ಬದ ಲೈವ್ ನಾನ್ ಸ್ಟಾಪ್ ಕವರೇಜ್ ದಸರಾ ವೈಭವ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ಇವತ್ತು ದಸರಾ ನವರಾತ್ರಿಯ ಕೊನೆಯ ದಿನ ಅಂದ್ರೆ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳುವಂತ ಸುದಿನ ಮೈಸೂರಿನಲ್ಲಿ ಜಂಬೂ ಸವಾರಿ ಅಂತಿಮ ಸಿದ್ಧತೆ ನಡೆಯತಾ ಇದೆ ಸರಳವಾಗಿ ಅರಮನೆ ಆವರಣದಲ್ಲಿ ಅಷ್ಟೇ ಜಂಬೂ ಸವಾರಿ ನಡೆಯುತ್ತೆ ಕೊರೋನಾ ಕಾರಣದಿಂದಾಗಿ ಇನ್ನು ನ್ಯೂಸ್ 18 ಕನ್ನಡದಲ್ಲಿ ಜಂಬೂ ಸವಾರಿಯ ಲೈವ್ ಚಿತ್ರಣವನ್ನ ನಾವು ತೋರಿಸ್ತೀವಿ ಏಕೆಂದರೆ ಕೊರೋನಾ ಕಾರಣ ಇರೋದ್ರಿಂದ ಸಾರ್ವಜನಿಕರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ ಈ ಬಾರಿ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಳೆದ ವರ್ಷ ಹೆಂಗ್ ಮಾಡಿದ್ರು ಸಿಂಪಲ್ ಆಗಿ ಸರಳವಾಗಿ ದಸರಾ ಅಂದ್ರೆ ಅರಮನೆ ಆವರಣದಲ್ಲಿ ಅಷ್ಟೇ ಜಂಬೂ ಸವಾರಿ ನಡೆಯುತ್ತೆ ಒಂದಕಡೆ ನೋಡ್ತಾ ಇದೀವಿ ಅರಮನೆಯಲ್ಲಿ ಸಂಪ್ರದಾಯಬದ್ಧವಾಗಿ ಏನಿಲ್ಲ ಪೂಜಾ ವಿಧಿವಿಧಾನಗಳು ನಡೆಯಬೇಕು ಅದು ನಡೆಯತಾ ಇದೆ ಅಂದ್ರೆ ಶಮಿ ವೃಕ್ಷಕ್ಕೆ ಬನ್ನಿ ಮರಕ್ಕೆ ಪೂಜೆಯನ್ನ ಅಲ್ಲಿ ಮಹಾರಾಜ ನೆರವೇರಿಸ್ತಾ ಇದ್ದಾರೆ ರಾಜವಂಶಸ್ಥರು ಇನ್ನೊಂದು ಕಡೆ ತೋರಿಸ್ತಾ ಇದೀವಿ जंबू सवारी कुंत नाड़देवी उत्सव मूर्ति चामुंडी बेट्टदिंद अरमने उत्सव मूर्ति आगमन आगे संजे 4:36 मीन लग्न नंदी ध्वज के पूजेन संजे 5 गंटे मीन लग्न जंबू सवारी अरमने आवरण अष्टे बारी नड़ियों सती उत्सव मूर्ति अरमने प्रवेश मेले सो राजवंशस्थरु कूड़ा अदे संप्रदायबद्धवा पूजयन नेरवे ಅದೇ ಸರಳ ದಸರಾ ಆದರೂ ಕೂಡ ಇದೊಂದು ಸರ್ಕಾರಿ ಆಚರಣೆ ನಾವೆಲ್ಲ ನೋಡೋದು ಜಂಬೂ ಸವಾರಿ ಇರಬಹುದು ಈ ತರ ಉತ್ಸವ ಮೂರ್ತಿಯನ್ನು ತರುವುದು ಅದನ್ನ ಆನೆ ಮೇಲೆ ಕೂರಿಸೋದು ಚಿನ್ನದ ಅಂಬಾರಿಯಲ್ಲಿ ಮೆರವಣಿಗೆ ಮಾಡೋದು ಸ್ತಬ್ಧ ಚಿತ್ರಗಳು ಇದೆಲ್ಲ ಸರ್ಕಾರದ ಕಡೆಯಿಂದ ಆಗುವಂತ ಆಚರಣೆಗಳಾದ್ರೆ ಇನ್ನೊಂದು ಕಡೆ ಸಂಪ್ರದಾಯಬದ್ಧವಾಗಿ ಇಷ್ಟು ದಿನ ಖಾಸಗಿ ದರ್ಬಾರ್ ನಡೆಯಿತು ಅದರ ಜೊತೆಯಲ್ಲಿ ಈ ದಸರಾ ಸಂದರ್ಭದಲ್ಲಿ ಏನೆಲ್ಲ ಪೂಜೆ ನಡೆಯಬೇಕು ಪೂಜಾ ಕೈಂಕರ್ಯಗಳು ಅದು ಅರಮನೆಯಲ್ಲಿ ಆಗಿದೆ ರಾಜವಂಶಸ್ಥರಿಂದ ಯಾಕಂದ್ರೆ ಪ್ರತಿ ಬಾರಿ ಮೈಸೂರಿಗೆ ಹೋಗಿ ಈ ಜಂಬೂ ಸವಾರಿಯನ್ನ ದಸರಾ ಉತ್ಸವವನ್ನ ಕಣ್ತುಂಬಿಕೊಳ್ಳದೇ ಇದ್ರೆ ಸಮಾಧಾನನೇ ಆಗೋದಿಲ್ಲ ಸೋ ಅಂತವರು ಇದ್ದಾರೆ ಇಲ್ಲ ಅಂತಲ್ಲ ಈ ಕೊರೋನಾ ಬಂದ ಮೇಲೆ ಅದು ಸಾಧ್ಯವಾಗ್ತಾ ಇಲ್ಲ ಈಗ ಒಂದಿಷ್ಟು ಜನಕ್ಕೆ ಸೀಮಿತ ವರ್ಗಕ್ಕೆ ಮಾತ್ರ ಈಗ ಅವಕಾಶ ಇರೋದು ಅದೊಂದು ಪ್ರೋಟೋಕಾಲ್ ಇರೋದ್ರಿಂದ ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗುತ್ತೆ ಸೋ ಹಾಗಾಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ಲೈವ್ ಕವರೇಜ್ ಅನ್ನು ಕೊಡ್ತಾ ಇದ್ದೀವಿ ಜಂಬೂ ಸವಾರಿಯ ಚಿತ್ರಣವನ್ನ ನೀವು ಮನೆಯಲ್ಲೇ ಕೂತು ನ್ಯೂಸ್ 18 ನೋಡೋ ಮುಖಾಂತರ ಅದನ್ನ ಕಣ್ತುಂಬಿಕೊಳ್ಳಬಹುದಾಗುತ್ತೆ ಇನ್ನು ಜಾನಪದ ಕಲಾ ತಂಡಗಳು ಅವರದೇ ತಯಾರಿಗಳನ್ನು ಮಾಡಿಕೊಳ್ಳತಾ ಇದ್ದಾರೆ ಇನ್ನು ಸ್ತಬ್ಧ ಚಿತ್ರಗಳು ಈ ಬಾರಿ ಬೆರಳೆಣಿಕೆಯಷ್ಟು ಮಾತ್ರ ಇರುತ್ತೆ
ಇದೀವಲ್ಲ ಸೋ ಇದೆ ಉತ್ಸವ ಮೂರ್ತಿ ಮತ್ತಷ್ಟು ಅಲಂಕೃತಗೊಂಡು ಜಂಬೂ ಸವಾರಿ ಅಂತಂದ್ರೆ ಚಿನ್ನದ ಅಂಬಾರಿಯಲ್ಲಿ ಇದೆ ಉತ್ಸವ ಮೂರ್ತಿಯನ್ನ ಕೂರಿಸೋದು ಆ ಚಿನ್ನದ ಅಂಬಾರಿಯಲ್ಲಿ ಉತ್ಸವ ಮೂರ್ತಿಯನ್ನ ಮತ್ತಷ್ಟು ಅಲಂಕೃತಗೊಳಿಸಿ ಕೂರಿಸಿದ ಮೇಲಂತೂ ನೋಡೋಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಇನ್ನು ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಬಂದಿದೆ ಇನ್ನೇನ್ ಕೆಲವೇ ಕ್ಷಣದಲ್ಲಿ ದೇವಿಯ ಉತ್ಸವ ಮೂರ್ತಿ ಅರಮನೆಗೆ ರೀಚ್ ಆಗುತ್ತೆ ಸಂಜೆ 4:36 ರಿಂದ 4:46 ರ ಮೀನ ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನಡೆಯುತ್ತೆ ಬಳಿಕ ಜಂಬೂ ಸವಾರಿ ಶುರುವಾಗುತ್ತೆ ನಾನು ಆಗ್ಲೇ ಹೇಳಿದಂಗೆ ಸರಳ ದಸರಾ ಆಗಿರೋದ್ರಿಂದ ಕಳೆದ ಬಾರಿ ಹಿಂಗೆ ಅರಮನೆ ಆವರಣದಲ್ಲಷ್ಟೇ ಆ ಜಂಬೂ ಸವಾರಿ ಇತ್ತು ಚಿನ್ನದ ಅಂಬಾರಿಯ ಮೆರವಣಿಗೆ ನಡೆಸಿದ್ರು ಅದೇ ತರನೇ ಈ ಬಾರಿನೂ ಇರುತ್ತೆ ಸೋ ಹಾಗಾಗಿ ನಾವು ಹೇಳ್ತಿರೋದು ಯಾರ್ಯಾರಿಗೆ ಅಲ್ಲಿಗೆ ಹೋಗಿ ನೋಡೋದಕ್ಕೆ ಅವಕಾಶ ಸಿಗೋದಿಲ್ಲ ಈ ಬಾರಿ ಅವರೆಲ್ಲ ನ್ಯೂಸ್ 18 ಕನ್ನಡದಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡಬಹುದಾಗುತ್ತೆ ಮಹಿಷ ಮರ್ದಿನಿ ಸೋ ಇದೇ ಅವತಾರದಲ್ಲಿ ದೇವಿಯನ್ನ ಈ ಜಂಬೂ ಸವಾರಿ ಮಾಡುವಂತ ಟೈಮ್ ನಲ್ಲಿ ಅಂಬಾರಿ ಒಳಗಡೆ ಕೂರಿಸುತ್ತಾರೆ ಬಹುಶಃ ಟಿವಿಲು ನಾವು ಲೈವ್ ಟೆಲಿಕಾಸ್ಟ್ ಮಾಡೋ ಪ್ರಯತ್ನವನ್ನ ಈ ಬಾರಿ ಮಾಡ್ತೀವಿ ಅಂಬಾರಿ ಕಟ್ಟೋದಿರಬಹುದು ಆ ಆನೆಗಳಿಗೆ ಅಲಂಕಾರ ಮಾಡೋದಿರಬಹುದು ಚಿತ್ರಗಳನ್ನು ಬರೆದು ಅವೆಲ್ಲ ಅದ್ಭುತವಾಗಿರುತ್ತೆ ಅಲ್ಲೇ ಹೋಗಿ ನೋಡಿದಂತ ಟೈಮ್ ನಲ್ಲಿ ಸೋ ಅದೆಲ್ಲ ನಿಮಗೆ ತೋರಿಸುವಂತ ಪ್ರಯತ್ನಗಳನ್ನು ಆಫ್ ಕೋರ್ಸ್ ಈ ಬಾರಿನೂ ನಾವು ಮಾಡ್ತೀವಿ ಒಂದು ಕಡೆ ನಾನು ಆಗ್ಲೇ ಹೇಳಿದಂಗೆ ಸರ್ಕಾರದ ಕಡೆಯಿಂದ ಪ್ರತಿ ವರ್ಷ ದಸರಾ ಆಚರಣೆ ಮೈಸೂರಲ್ಲಿ ಯಾವ ತರ ಎಲ್ಲ ಆಗುತ್ತೆ ಅದು ಉತ್ಸವ ಮೂರ್ತಿ ತರೋದಿರಬಹುದು ಯಾಕಂದ್ರೆ ರಾಮದಾಸ್ ಅವರನ್ನು ಆಗ್ಲೇ ತೋರಿಸ್ತಾ ಇದ್ವಿ ಎಸ್ ಪಿ ಸೋಮಶೇಖರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಅಲ್ಲಿ ಇದ್ರು ಉತ್ಸವ ಮೂರ್ತಿಯನ್ನು ತರುವಂತ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಒಂದು ಲಗ್ನ ಗಳಿಗೆ ಮುಹೂರ್ತ ಅಂತೆಲ್ಲ ಫಿಕ್ಸ್ ಮಾಡಿರ್ತಾರೆ ಈಗ 8:00 ಆಕ್ಚುಯಲ್ ಆಗಿ ಅರಮನೆಗೆ ಅದು ರೀಚ್ ಆಗಬೇಕಾಗುತ್ತೆ ಉತ್ಸವ ಮೂರ್ತಿ ಬಹುಶಃ ಇಷ್ಟೊತ್ತಿಗಾಗಲೇ ಆಗಿರುತ್ತೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಮುಹೂರ್ತ ಇಟ್ಟಿರ್ತಾರೆ ಅಂತ ಮುಹೂರ್ತದಲ್ಲಿ ಅದು ಪ್ರವೇಶ ಆಗಬೇಕು ಅಂತೆಲ್ಲ ಇರುತ್ತೆ ಇನ್ನೊಂದು ಕಡೆ ಈಗ ನಾವು ತೋರಿಸ್ತಾ ಇದೀವಲ್ಲ ರಾಜವಂಶಸ್ಥ ಯದುವೀರ್ ಒಡೆಯರವರು ಈ ಶಮಿ ವೃಕ್ಷ ಅಂದ್ರೆ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿದ್ದಾರೆ ಇನ್ನು ಖಾಸಗಿ ದರ್ಬಾರ್ ಇಷ್ಟು ದಿನ ನಡೆಯುತ್ತಿತ್ತು ನಿನ್ನೆ ಫಸ್ಟ್ ಅವ್ರು ಮಾಡುವಾಗ ಕಂಕಣ ಕಟ್ಕೊಂಡಿರ್ತಾರೆ ಆ ಕಂಕಣವನ್ನ ನಿನ್ನೆ ಬಿಚ್ಚಿದ್ದಾರೆ ಅಲ್ಲಿಗೆ ಖಾಸಗಿ ದರ್ಬಾರ್ ಮುಗೀತು ಒಂದು ಹಂತದ ದಸರಾ ಮುಗೀತು ಅಂತ ಹೇಳಿ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಈ ಒಂದು ವೃಕ್ಷಕ್ಕೆ ಪೂಜೆಯನ್ನು ಮಾಡ್ತಾರೆ ಮತ್ತೆ ಈ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿ ಅರಮನೆ ಪ್ರವೇಶ ಆಗ್ತಾ ಇದ್ದಂತೆ ಅರಮನೆಯಲ್ಲಿ ಏನೆಲ್ಲ ಸಂಪ್ರದಾಯಬದ್ಧವಾಗಿ ಪೂಜೆ ಇರುತ್ತೆ ಅದೆಲ್ಲವೂ ಕೂಡ ನೆರವೇರುತ್ತೆ ಸದ್ಯಕ್ಕೆ ಯಾವ್ದರ ಸಂಭ್ರಮದ ವಾತಾವರಣ ಇದೆ ಉತ್ಸವ ಮೂರ್ತಿ ಅರಮನೆ ತಲುಪಿದೆಯಾ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಮೈಸೂರಿನ ಪ್ರತಿನಿಧಿ ದಿವ್ಯೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿವ್ಯೇಶ್ ಬಹಳಷ್ಟು ಕುತೂಹಲ ಈ ಬಾರಿನೂ ಇದ್ದೇ ಇರುತ್ತೆ ಅದು ದಸರಾ ಜಂಬೂ ಸವಾರಿ ಅಂದ ತಕ್ಷಣ ಇಡೀ ರಾಜ್ಯದ ಜನ ಅಷ್ಟೇ ಅಲ್ಲ ದೇಶದ ಜನ ಅಲ್ಲ ಇಡೀ ವಿಶ್ವವೇ ಒಂಥರ ಕುತೂಹಲದಿಂದ ನೋಡ್ತಾ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಈ ವಿಚಾರದ ಬಗ್ಗೆ ಅವರೆಲ್ಲ ಸೊ ಹಾಗಾಗಿ ಈಗ ಉತ್ಸವ ಮೂರ್ತಿ ಅರಮನೆ ರೀಚ್ ಆಗಿದೆಯಾ ಎಟ್ ಪ್ರೆಸೆಂಟ್ ಏನೆಲ್ಲ ಅಲ್ಲಿ ಆಚರಣೆಗಳು ನಡೀತಾ ಇದೆ ಹೌದು ಶರ್ಮಿತಾ ಇದು ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಈಗ ಒಂದು ವಿಜಯದಶಮಿಯ ಒಂದು ಸಂಭ್ರಮಾಚರಣೆ ಈಗ ಮುಗಿಲು ಮುಟ್ಟಿರುವಂತದ್ದು ಈಗಾಗಲೇ ಒಂದು ಮೈಸೂರಿನ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಒಡೆಯವರು ಈಗಾಗಲೇ ಒಂದು ಮೈಸೂರಿನ ಒಂದು ಅರಮನೆ ಆವರಣದಲ್ಲಿರುವಂತಹ ಭುವನೇಶ್ವರಿ ದೇವಿ ಒಂದು ದೇವಸ್ಥಾನಕ್ಕೆ ಒಂದು ಭೇಟಿ ನೀಡಿ ಈಗ ಒಂದು ಅರಮನೆಯಿಂದ ಭುವನೇಶ್ವರಿ ದೇವಿ ದೇವಸ್ಥಾನಕ್ಕೆ ಒಂದು ವಿಜಯ ಯಾತ್ರೆಯನ್ನು ಮಾಡಿ ಪಟ್ಟದ ಕತ್ತಿ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಈಗ ಪಟ್ಟದ ಒಂಟೆ ಹೀಗೆ ಮತ್ತು ಜೊತೆಗೆ ಏನು ಪೊಲೀಸ್ ಬ್ಯಾಂಡ್ ಇರ್ಬೋದು ಜೊತೆಗೆ ಏನು ಅರಮನೆಯ ವಾದ್ಯ ಹಿಮ್ಮೇಳದ ಜೊತೆಯಲ್ಲಿ ಒಂದು ವಿಜಯ ಯಾತ್ರೆಯನ್ನ ಒಂದು ತಮ್ಮ ಒಂದು ಕಾರಿನಲ್ಲಿ ಒಂದು ವಿಜಯ ಯಾತ್ರೆಯನ್ನ ಭುವನೇಶ್ವರಿ ದೇವಿ ದೇವಸ್ಥಾನಕ್ಕೆ ಒಂದು ವಿಜಯ ಯಾತ್ರೆಯನ್ನು ಬರ್ತಾರೆ ಅನಂತರದಲ್ಲಿ ಒಂದು ಭುವನೇಶ್ವರಿ ದೇವಿ ದೇವಾಲಯದಲ್ಲಿ ಇರುವಂತಹ ಒಂದು ಬನ್ನಿ ಮರಕ್ಕೆ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುವಂತದ್ದು ಈ ಮೂಲಕ ಒಂದು ಮೈಸೂರಿನ ಒಂದು ನವರಾತ್ರಿಯ ಒಂದು ವಿಶೇಷವಾದಂತಹ ಜಂಬೂ ಸವಾರಿ ದಿನದ ಒಂದು ವಿಶೇಷವಾದಂತಹ ಕಾರ್ಯ ಏನಿದೆ ಕಾರ್ಯಕ್ಕೆ ಬಹುತೇಕ ಈಗ ಅವರ ಅರಮನೆಯ ಸಂಬಂಧಪಟ್ಟಂತ ಬಹುತೇಕ ಖಾಸಗಿ ಒಂದು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಈಗ ಮುಕ್ತಾಯಗೊಂಡಿರುವಂತದ್ದು ಈಗ ಇನ್ನೇನಿದ್ರು ಮೈಸೂರಿನ ಅರಮನೆಯಲ್ಲಿ ನಡೆಯುವ ಸಂಜೆ ವೇಳೆ
ಜಿಲ್ಲೆಯಲ್ಲಿ ನಡೆಯುವಂತ ಏನು ಜಂಬೂ ಸವಾರಿ ಇದೆ ವಿಶ್ವವಿಖ್ಯಾತ ಮನ್ನಣೆಯನ್ನು ಪಡೆದಿರುವಂತ ಏನು 750 ಕೆಜಿ ತೂಕದ ಒಂದು ಚಿನ್ನದ ಅಂಬಾರಿ ಒಂದು ಮೆರವಣಿಗೆ ಏನಿದೆ ಈ ಮೆರವಣಿಗೆ ಅತ್ತ ಈ ವಿಶ್ವದ ಒಂದು ಗಮನ ನೆಟ್ಟಿರುವಂತದ್ದು ಯಾಕಂದ್ರೆ ಈಗಾಗಲೇ ಈ ಎಲ್ಲಾ ಈ ಒಂದು ಜಂಬೂ ಸವಾರಿಗೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಜೊತೆಗೆ ಈಗಾಗಲೇ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಈ ಚಾಮುಂಡೇಶ್ವರಿ ಒಂದು ಉತ್ಸವ ಮೂರ್ತಿ ಏನಿದೆ ಈಗಾಗಲೇ ಕೂಡ ಹೊರಟಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಒಂದು ಅಂಬಾ ವಿಲಾಸ ಅರಮನೆಗೆ ಈ ಉತ್ಸವ ಮೂರ್ತಿ ಕೂಡ ಬರ್ತದೆ ಅನಂತರದಲ್ಲಿ ಅನಂತರದಲ್ಲಿ ಸಂಜೆ ಮಧ್ಯಾಹ್ನ 3 ಗಂಟೆ ನಂತರ ಇಡಿ ಒಂದು ಏನು ಅಭಿಮನ್ಯು ಈ ಬಾರಿ ಒಂದು ದಸರಾ ಚಿನ್ನದ ಅಂಬಾರಿಯನ್ನ ಹೊರುವಂತಹ ಒಂದು ಅಭಿಮನ್ಯು ಏನಿದ್ದಾನೆ ಈ ಅಭಿಮನ್ಯುಗೆ ಒಂದು 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 ಅಂಬಾರಿಯನ್ನು ಕಟ್ಟುವಂತಹ ಕಾರ್ಯವು ಕೂಡ ಒಂದು ಪ್ರಾರಂಭ ಆಗುವಂತದ್ದು ಅನಂತರದಲ್ಲಿ ಏನು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಏನು ಬೊಮ್ಮಯ್ಯವರು ಏನು ಬಸವರಾಜ ಬೊಮ್ಮಯ್ಯವರು ಒಂದು ಮೈಸೂರಿಗೆ ಭೇಟಿಯನ್ನು ಕೊಡ್ತಾರೆ ನಂದಿ ಧ್ವಜಕ್ಕೆ ಒಂದು ಪೂಜನೆ ಸಲ್ಲಿಸುವುದರ ಮೂಲಕ ವಿದ್ಯುಕ್ತವಾಗಿ ಮೈಸೂರಿನ ಒಂದು ವಿಶ್ವವಿಖ್ಯಾತ ಅಂಬಾರಿಗೆ ಒಂದು ಜಂಬೂ ಸವಾರಿಗೆ ಒಂದು ಅವಕಾಶವನ್ನು ಒಂದು ಚಾಲನೆಯನ್ನು ಅವರು ನೀಡುವಂಥದ್ದು ಅನಂತರದಲ್ಲಿ ಸುಮಾರು 5 ಗಂಟೆಯ ವೇಳೆಗೆ ಮೈಸೂರಿನ ಏನು ಅರಮನೆ ಆವರಣ ಒಳಗಡೆ ಈ ಒಂದು ಜಂಬೂ ಸವಾರಿ ನಡೆಯುವಂಥದ್ದು ಶರ್ಮಿತಾ ಫೈನ್ ಈಗ ಸ್ತಬ್ಧ ಚಿತ್ರಗಳಿರಬಹುದು ಜಾನಪದ ಕಲಾ ತಂಡಗಳು ಅವ್ರ ಕೊನೆ ಹಂತ ತಯಾರಿಗಳ ಹೆಂಗಿರುತ್ತೆ ಮತ್ತೆ ಈಗ ಸ್ತಬ್ಧ ಚಿತ್ರಗಳು ಇವಾಗ ಕೇವಲ ಒಂದಿಷ್ಟು ಸೀಮಿತ ಮಾಡಿದ್ದಾರೆ ಇಂತಿಷ್ಟೇ ಇರುತ್ತೆ ಅಂತ ಯಾವ್ಯಾವ ಸ್ತಬ್ಧ ಚಿತ್ರಗಳಿರುತ್ತೆ ಈ ಬಾರಿ ಹಂಗಾದ್ರೆ ಶರ್ಮಿತ ಈಗಾಗಲೇ ನೋಡೋದಾದ್ರೆ ಈಗಾಗಲೇ ಈ ಬಾರಿ ಒಂದು ದಸರಾದಲ್ಲಿ ಸುಮಾರು 6 ಸ್ತಬ್ಧ ಚಿತ್ರಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಯಾಕಂದ್ರೆ ಈಗಾಗಲೇ ನೋಡ ಈಗಾಗಲೇ ಒಂದು ಪ್ರತಿ ವರ್ಷನೂ ಕೂಡ ಒಂದು ಸ್ತಬ್ಧ ಚಿತ್ರಗಳ ವಿಚಾರದಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ಸುಮಾರು 35-40 ಸ್ತಬ್ಧ ಚಿತ್ರಗಳು ವಿವಿಧ ಜಿಲ್ಲೆಗಳ ಮತ್ತು ವಿವಿಧ ಇಲಾಖೆಗಳ ಒಂದು ಸ್ತಬ್ಧ ಚಿತ್ರಗಳು ಇರ್ತಿದ್ವು ಆದ್ರೆ ಕೋವಿಡ್ ನ ಒಂದು ಕಾರಣದಿಂದಾಗಿ ಈ ಬಾರಿ ಕೇವಲ 6 ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಈಗ ಅವಕಾಶವನ್ನ ಮಾಡಿಕೊಡಲಾಗಿದೆ ಏನು ಸ್ವತಂತ್ರ ಅಮೃತ ಮಹೋತ್ಸವದ ಸ್ತಬ್ಧ ಚಿತ್ರ ಇರಬಹುದು ಜೊತೆಗೆ ಏನು ತೋಟಗಾರಿಕೆ ಇಲಾಖೆಯ ಸ್ತಬ್ಧ ಚಿತ್ರ ಇರಬಹುದು ಜೊತೆಗೆ ಏನು ಪರಿಸರ ಸಂರಕ್ಷಣೆ ಕುರಿತಾದಂತದ್ದು ಜೊತೆಗೆ ಏನು ಮೈಸೂರಿನ ಮೂಡಾದ ಒಂದು ಗುಂಪು ಮನೆ ಆ ಒಂದು ಯೋಜನೆಯ ಒಂದು ಸ್ತಬ್ಧ ಚಿತ್ರ ಹೀಗೆ ಒಟ್ಟು 6 ಸ್ತಬ್ಧ ಚಿತ್ರಗಳನ್ನ ಈಗಾಗಲೇ ಒಂದು ನಿರ್ಮಾಣವನ್ನ ಮಾಡಲಾಗಿದೆ ಈಗಾಗಲೇ ಅದರ ಜೊತೆಗೆ 8 ಕಲಾತಂಡಗಳಿಗೂ ಕೂಡ ಈ ಬಾರಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಕಳೆದ ಬಾರಿಯ ಒಂದು ದಸರಾ ಗೋಲಿಸಿಕೊಂಡ್ರೆ ಈ ಬಾರಿ ಒಂದಿಷ್ಟು ಕಲಾತಂಡಗಳಿಗೂ ಜೊತೆಗೆ ಅದರ ಜೊತೆಯಲ್ಲೇ ಒಂದು ಸ್ತಬ್ಧ ಚಿತ್ರಗಳ ಸಂಖ್ಯೆಯನ್ನು ಕೂಡ ಈಗ ಹೆಚ್ಚಿಗೆ ಮಾಡಿರುವಂತದ್ದು ಶರ್ಮಿತಾ ದಿವೇಶ್ ಈಗ ಮೈಸೂರಿನವರಾಗಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ನೀವೆಲ್ಲ ಯಾಕಂದ್ರೆ ಇದೆಲ್ಲ ಇವತ್ತಿನ ಕಾರ್ಯಕ್ರಮದೆಲ್ಲ ನೀವು ಹೇಳಿದ್ರಿ ಬಟ್ ದಸರಾ ಅಂತಂದ್ರೆ ಆ ಉತ್ಸವ ಆ ಸಂಭ್ರಮ ಸಡಗರ ಮೈಸೂರಲ್ಲಿ ಯಾವ ಭಾಗದಲ್ಲಿ ನೋಡಿದ್ರು ದಸರಾ ಟೈಮ್ನಲ್ಲಿ ಏನಾದ್ರೂ ಒಂದು ಪ್ರೋಗ್ರಾಮ್ಸ್ ಇರ್ತಾ ಇತ್ತು ಬಹುಶಃ ಜನ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾರಾ ಈ ಕೋವಿಡ್ ಬಂದ್ಮೇಲೆ ಸಿಂಪಲ್ ಆಗಿ ಆಚರಣೆ ಸ್ಟಾರ್ಟ್ ಆದ್ಮೇಲೆ ಖಂಡಿತ ಶರ್ಮಿತ ಏನಂದ್ರೆ ಮೈಸೂರು ಅಂತ ಮೈಸೂರಿನ ಜನಕ್ಕೆ ಪ್ರತಿ ವರ್ಷ ಒಂದು ಒಂದು ಜಾತಕ ಪಕ್ಷಿಗಳಂತೆ ಕಾಯುವಂಥದ್ದು ಈ ಒಂದು ಮೈಸೂರು ದಸರಾವನ್ನ ಯಾಕೆಂದ್ರೆ ಮೈಸೂರು ದಸರಾ ಸಂದರ್ಭದಲ್ಲಿ ಇಡೀ ಮೈಸೂರೇ ಒಂದು ಸಂಭ್ರಮದಿಂದ ಮನೆ ಮಾಡಿರ್ತದೆ ಯಾಕೆ ವಿವಿಧ ಮೈಸೂರಿನ ಆಯಕಟ್ಟಿನಲ್ಲಿ ವಿವಿಧ ರೀತಿಯ ಸರ್ಕಾರದಿಂದನೇ ಜೊತೆ ಇರ್ಬೋದು ಅಥವಾ ಖಾಸಗಿ ಒಂದು ಸಂಸ್ಥೆಗಳಿಂದ ಎಲ್ಲರೂ ಕಡೆ ಎಲ್ಲಾ ಕಡೆಯಿಂದನೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಯುವ ಸಂಭ್ರಮ ಇರ್ಬೋದು ಯುವ ದಸರಾ ಇರ್ಬೋದು ರೈತ ದಸರಾ ಚಿನ್ನಡದ ದಸರಾ ಈ ರೀತಿ ಅನೇಕ ಕಾರ್ಯಕ್ರಮಗಳು ಸುಮಾರು ನವರಾತ್ರಿಯ 9 ದಿನಗಳು ಕೂಡ ಇಡೀ ಮೈಸೂರಿನ ತುಂಬಾ ಒಂದು ಮನೆ ಮಾಡಿರ್ತವೆ ಜೊತೆಗೆ ಸಾಕಷ್ಟು ಒಂದು ಎಂಟರ್ಟೈನ್ಮೆಂಟ್ ಗೆ ಬೇಕಾದಂತ ಸಾಕಷ್ಟು ಒಂದು ವಸ್ತುಗಳ ಒಂದು ಸ್ಥಳಗಳು ಕೂಡ ಮೈಸೂರು ಇರುವಂತದ್ದು ಜೊತೆಗೆ ಈ ಬಾರಿ ಕೂಡ ಈ ಬಾರಿ ಕೋವಿಡ್ ನ ಕಾರಣದಿಂದಾಗಿ ಮೈಸೂರಿನ ವಸ್ತು ಪ್ರದರ್ಶನ ಕೂಡ ಬಂದಾಗಿದೆ ಜೊತೆಗೆ ಏನು ಯುವ ದಸರಾ ಯುವ ಸಂಭ್ರಮ ಯುವ ಪೀಳಿಗೆಗೆ ಒಂದು ಬೇಕಾದಂತ ಯುವ ಸಂಭ್ರಮ ಆಗಿರ್ಬೋದು ಯುವ ದಸರಾ ಆಗಿರ್ಬೋದು ಅವೆಲ್ಲವನ್ನು ಕೂಡ ಮೈಸೂರು ಜನರು ಸಾಕಷ್ಟು ಒಂದು ಮಿಸ್ ಅನ್ನು ಮಾಡ್ಕೊತಾ ಇರುವಂತದ್ದು ಆದ್ರೆ ಈ ಎಲ್ಲದರ ನಡುವೆ ಈ ಬಾರಿಯ ಜನರಿಗೆ ಇಲ್ಲೊಂದು ಕೂಡ ಕೊಂಚ ನಿರಾಳವನ್ನು ತರಿಸಿರುವಂತದ್ದು ಅಂದ್ರೆ ಈ ಮೈಸೂರು ನಗರಕ್ಕೆ ಮಾಡಿರುವಂತ ಒಂದು 105 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಲೈಟಿಂಗ್ಸ್ ಒಂದು ಎಲ್ಲೊಂದ್ ಕಡೆ ಅದೊಂದು ಖುಷಿಯನ್ನ ತಂದಿರೋ ಅನ್ನೋದು ಬಿಟ್ರೆ ಮೈಸೂರಿನ ಅರಮನೆ ದಸರಾ ಕೂಡ ಅರಮನೆ ಒಳಗೆ ಮಾತ್ರ ಸೀಮಿತವಾಗಿರೋದ್ರಿಂದ ಜಂಬೂ ಸವಾರಿಯ ವೀಕ್ಷಣೆಯನ್ನ ಸಂಪೂರ್ಣವಾಗಿ ಮೈಸೂರಿನ ಜನತೆ ಮಿಕ್ಸ್ ಮಾಡ್ಕೋತಾ ಇರುವಂತದ್ದು ಜೊತೆಗೆ ಈ ಇಡೀ ಒಂದು 9 ತಿಂಗಳ ಸುದೀರ್ಘವಾದಂತಹ ಆನೆಗಳ ತಾಲೀಮು ಏನಿದೆ ಇದು ಕೂಡ ಸಂಪೂರ್ಣವಾಗಿ ಕೇವಲ ಅರಮನೆ ಒಂದು ಕಾಂಪೌಂಡ್ ನ ಒಳಗಡೆ ಸೀಮಿತವಾಗಿದೆ ಹಾಗಾಗಿ ಇಡೀ ದಸರಾವನ್ನ ಎಂಜಾಯ್ ಮಾಡಬೇಕು ಅಥವಾ ದಸರಾದ ಒಂದು ಪ್ರಾಕ್ಟೀಸನಲ್ಲಿ ಆನೆಗಳ ಒಂದು ತಾಲೀಮೆ ನಡೀತಿತ್ತು ಆ ತಾಲೀಮನ್ನು ಕೂಡ ಸಂಪೂರ್ಣವಾಗಿ ಮಿಸ್ ಮಾಡ್ಕೊಂಡಿರೋದನ್ನ ಈಗ ಮೈಸೂರು ಭಾಗದ ಜನರು ಮಿಸ್ ಮಾಡ್ಕೊಳ್ತಾ ಇರುವಂತದ್ದು ಶರ್ಮಿತಾ ಬಟ್ ಸರಳ ದಸರಾ ಆದ್ರೂ ಕೂಡ ಜನರಿಗೆ ಒಂದು ಕುತೂಹಲ ಇರುತ್ತೆ ಬಹುಶಃ ಕೆಲವರಿಗೆ ಮಾಹಿತಿ ಕೊರತೆ ಇರುತ್ತೆ ಏನೋ ಗೊತ್ತಿಲ್ಲ ಈಗ ಅರಮನೆ ಮುಂಭಾಗದಲ್ಲಿ ಬರೋದು ನಮ್ಮನ್ನು ಒಳಗಡೆ ಬಿಡಿ ಅಂತ ಜನ ಕೇಳ್ತಾ ಇದಾರ ಬಂದು ಶರ್ಮಿತ ಈಗಾಗಲೇ ಒಂದು ನೋಡೋದಾದ್ರೆ ಮೈಸೂರಿನ ಜನತೆ ಈಗಾಗಲೇ ಒಂದು ಬೇಡಿಕೆಯನ್ನು ಇಟ್ಟಿರುವಂತ ಯಾಕೆಂದ್ರೆ ಈ ಬಾರಿ ದಸರಾವನ್ನ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸುಮಾರು ಕೇವಲ 400-500 ಜನಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರ ಅದನ್ನು 10,000 ಏರಿಸಿ ಅನ್ನೋದು ಸಾಕಷ್ಟು ಡಿಮ್ಯಾಂಡ್ ಅನ್ನ ದಸರಾ ಪ್ರಾರಂಭಕ್ಕೂ ಮುಂಚೆನೆ ಇಟ್ಟಿದ್ರು ಹಾಗಾಗಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಸಾಕಷ್ಟು ಒಂದು ಯೋಚನೆಯನ್ನ ಮಾಡಿರುವಂತ ಜೊತೆಗೆ ದಸರಾ ಉನ್ನತ ವೈಪವರ್ ಕಮಿಟಿ ಕೂಡ ಇದ್ರೆ ಸಾಕಷ್ಟು ಬಾರಿ ಚರ್ಚೆಯೂ ಕೂಡ ಆಗಿತ್ತು ಆದ್ರೆ ಈ ಬಾರಿ ಒಂದು ದಸರಾದಲ್ಲಿ ಕೂಡ ಈ ಕೋವಿಡ್ ನ ಒಂದು ಭಯ ಇರೋದ್ರಿಂದಾಗಿ ಈ ಬಾರಿಯೂ ಸಹ ಕೇವಲ 400-500 ಜನಕ್ಕೆ ಮಾತ್ರ ಈ ಬಾರಿ
ಬರ್ತಾರೆ ದಸರಾ ವೀಕ್ಷಣೆಗೆ ಅವಕಾಶ ಮಾಡಿಕೊಡರಂತದ್ದು ಕೇವಲ ಅತಿಥಿಗಳು ಏನು ಏನು ಆಯ್ದ ಅತಿಥಿಗಳಿದ್ದಾರೆ ಅವರಿಗೆ ಮಾತ್ರ ಈ ದಸರಾದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಹಾಗಾಗಿ ಸಾರ್ವಜನಿಕರ ಬಾಳಿ ಬಹಳ ನಿರಾಸೆ ಇರುವಂತದ್ದು ಆದ್ರೆ ಆ ನಿರಾಸೆಯನ್ನ ದೂರ ಮಾಡ್ಲಿಕ್ಕೋಸ್ಕರ ಮೈಸೂರಿನ ಏನು ರಾಜ್ಯ ಸರ್ಕಾರ ಆಗಿರಬಹುದು ಮೈಸೂರು ಜಿಲ್ಲಾಡಳಿತ ಆಗಿರಬಹುದು ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತದ್ದು ಏನಂದ್ರೆ ಆನ್ಲೈನ್ ಮೂಲಕ ಏನು ವೆಬ್ಸೈಟ್ ಗಳ ಮೂಲಕ ಮತ್ತು ಈ ಆನ್ಲೈನ್ ಮೂಲಕ ಇಡೀ ಸಂಪೂರ್ಣವಾದ ದಸರಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಒಂದು ಅವಕಾಶವನ್ನ ಈಗಾಗಲೇ ಒಂದು ಜಿಲ್ಲಾಡಳಿತ ಮಾಡಿಕೊಟ್ಟಿದೆ ಹಾಗಾಗಿ ಈ ರೀತಿಯಾದಂತಹ ಈ ಬಾರಿಯ ದಸರಾಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಈಗ ಮಾಡ್ಕೊಂಡಿರುವಂತದ್ದು ಸಮಿತ ಫೈನ್ ಥ್ಯಾಂಕ್ ಯು ದಿವೇಶ್ ತಮ್ಮಲ್ಲ ಇನ್ಫಾರ್ಮೇಶನ್ ಗೆ ವೆಲ್ಕಮ್ ಬ್ಯಾಕ್ ಮೈಸೂರು ದಸರಾ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ವಿ ಅಂಬಾರಿ ಹೊರುವಂತ ಗಜಪಡೆಗಳೇ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಗಜಪಡೆಗಳಿಗೆ ಅಲಂಕಾರವನ್ನು ಮಾಡಲಾಗಿದೆ ಬಣ್ಣವನ್ನು ಹಾಕಿಸಿಕೊಂಡು ಗಜಪಡೆ ಕೂಡ ಅಷ್ಟೇ ಖುಷಿಯಲ್ಲಿ ಇವತ್ತು ಇದೆ ಜಂಬೂ ಸವಾರಿ ಪಡೆಯಲ್ಲಿ ಆನೆ ಬದಲಾವಣೆಯನ್ನು ಮಾಡಲಾಗಿದೆ ಇದಕ್ಕೆ ಕಾರಣ ಕೂಡ ಇದೆ ಈಗ ವಿಕ್ರಮ ಬದಲು ಪಟ್ಟದಾನೆ ಧನಂಜಯನಿಗೆ ಈ ಬಾರಿ ಅವಕಾಶ ಸಿಗ್ತಾ ಇದೆ ವಿಕ್ರಮನಿಗೆ ಮದ ಏರಿದಂತ ಕಾರಣ ಧನಂಜಯನಿಗೆ ಆ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಪಟ್ಟದಾನೆ ಸ್ಥಾನವನ್ನ ಕೊಟ್ಟಿದ್ದಾರೆ ಗಜಪಡೆಗೆ ಅಲಂಕಾರ ನೋಡಿ ಅಲಂಕಾರ ಮಾಡಬೇಕು ಅಂತಂದ್ರೆ ಗಂಟೆಗಟ್ಟಲೆ ಅದಕ್ಕೊಂದು ಪೇಷನ್ಸ್ ಬೇಕಾಗುತ್ತೆ ಮತ್ತೆ ಸುಮಾರು ವರ್ಷಗಳಿಂದ ಯಾರು ಈ ತರ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಈ ಬಾರಿ ಮತ್ತೆ ಅವಕಾಶ ಸಿಕ್ಕಿರೋದು ಇನ್ನು ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ಅಂಡ್ ಟೀಮ್ ಯಾವ ತರ ರೆಡಿ ಆಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಶರಣು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡ ಮೈಸೂರು ದಸರಾ ಜಂಬೂ ಸವಾರಿ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದನೂ ಕೂಡ ಮಧುವಣಗಿತ್ತಿ ರೀತಿಯಾಗಿ ಆನೆಗಳು ಈಗ ಸಿಂಗಾರಗೊಳ್ತಾ ಇದ್ದಾವೆ ನಿಂದು ನಸುಕಿನ ವೇಳೆ 3 ಗಂಟೆಯಿಂದನೂ ಕೂಡ ಚಿತ್ರ ಬಿಡಿಸೋ ಕೆಲಸವನ್ನ ಕಲಾವಿದರು ಮಾಡ್ತಾ ಇದ್ದಾರೆ ಈಗ ನಾವು ನೋಡ್ತಿರೋದು ಅಶ್ವತ್ಥಾಮ ಈಗಾಗಲೇ ರೆಡಿ ಆಗಿದ್ದಾರೆ ಆನೆ ಸೊಂಡಿಲು ಭಾಗದಲ್ಲಿ ಗಂಡ ಬೇರುಂಡ ಅಕ್ಕಪಕ್ಕದಲ್ಲಿ ಗಿಳಿಗಳು ಮತ್ತು ಕಿವಿಗಳ ಭಾಗದಲ್ಲೂ ಕೂಡ ಏನು ಎಲ್ಲ ಚಿತ್ತಾರಗಳನ್ನು ಬಿಡಿಸಿದ್ದಾರೆ ಇನ್ನು ಕಾಲು ಭಾಗದಲ್ಲಿ ಎಲೆ ಬಳ್ಳಿಗಳನ್ನ ಚಿತ್ರ ಬಿಡಿಸಿರೋದು ಕೂಡ ಕಂಡುಬರ್ತಾ ಇದೆ ಇನ್ನು ಬಲಭಾಗದಲ್ಲೂ ಕೂಡ ಲಕ್ಷ್ಮಿ ರೆಡಿ ಆಗಿರೋದು ಕುಮ್ಕಿ ಸದ್ಯ 3 ಆನೆಗಳಿಗೆ ಚಿತ್ರವನ್ನು ಬಿಡಿಸಿದರೆ ಇನ್ನು ಉಳಿದಂಥ 5 ಆನೆಗಳಿಗೂ ಕೂಡ ಚಿತ್ರ ಬಿಡಿಸುವ ಕೆಲಸ ಕಂಟಿನ್ಯೂಸ್ ಆಗುತ್ತೆ ಮಧ್ಯಾಹ್ನದವರೆಗೂ ಬಹುಶಃ ಎಲ್ಲದೂ ಕೂಡ ಕಂಪ್ಲೀಟ್ ಆಗುತ್ತೆ ಅಂಬಾರಿ ಹೊರುವಂಥ ಅಭಿಮನ್ಯು ಏನಿದ್ದಾರೆ ಅಲ್ಲಿ ಅಭಿಮನ್ಯುಗೆ ವಿಶೇಷವಾದಂಥ ಚಿತ್ರ ಬಿಡಿಸುವ ಕಾಯಕವನ್ನು ಕೂಡ ನಡೆಯುತ್ತೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಕಲಾವಿದರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ ಸರ್ ಅಶ್ವತ್ಥಾಮನಿಗೆ ಯಾವ್ಯಾವ ರೀತಿಯಂಥ ಚಿತ್ರವನ್ನು ಬಿಡಿಸಿದಿರಿ ಹೇಗಿದೆ ಯಾವಾಗಿಂದ ಶುರುವಾಗಿರೋದು ಸಂಪ್ರದಾಯದಂತೆ ಎಲ್ಲ ಗಂಡ ಬೆರಡಾಗಿರ್ಬೋದು ಕಿವಿಗಳಿಗೆ ಶಂಖ ಚಕ್ರ ಆಗಿರ್ಬೋದು ಮತ್ತು ಕಾಲು ಮತ್ತು ಬಾಲುಗಳಿಗೆ ಒಂದು ಎಲೆ ಹೂ ಬಳ್ಳಿಗಳಿಂದ ಹೆಚ್ಚಿನ ಒಂದು ವಿನ್ಯಾಸ ಮೆರುಗು ಆ ನಡಿಗೆ ಒಂದು ಕಾಣಲಿ ಅನ್ನೋ ಉದ್ದೇಶದಿಂದ ಮತ್ತು ಬಾಲಕ್ಕೂ ಸಹಿತ ಒಂದು ಎಲೆ ಹೂ ಬಳ್ಳಿ ಆಮೇಲೆ ದಂತದ ಮೇಲೆ ಒಂದು ಗಿಳಿ ಆಕಾರದ ಒಂದು ವಿನ್ಯಾಸವನ್ನು ಮಾಡಿದೆ ಸರ್ ಅಭಿಮನ್ಯುಗೆ ಎಲ್ಲ ರೀತಿಯಾಗಿ ಚಿತ್ರಗಳನ್ನು ಬಿಡಿಸ್ತೀರಿ ಅಭಿಮನ್ಯುಗೆ ಮತ್ತೇನು ವಿಶೇಷವಾಗಿ ಚಿತ್ರಗಳನ್ನು ಬಿಡಿಸ್ತೀರಿ ಯಾಕಂದ್ರೆ ಅಂಬಾರಿ ಅವರು ಅದೇ ಈ ಎಲ್ಲ ಚಿತ್ರ ಬರೆದಂತೆ ಅದು ಅಭಿಮನ್ಯುಗೂ ಸಹಿತ ಅದು ದೊಡ್ಡ ಗಾತ್ರ ಆನೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಅದು ಶಾಂತ ರೀತಿ ಅಲಂಕಾರ ಮಾಡಿಸೋದ್ರಿಂದ ಹೆಚ್ಚಿನ ವಿನ್ಯಾಸ ಇವೇ ಚಿತ್ರ ಇದ್ರೂ ಹೆಚ್ಚಿನ ವಿನ್ಯಾಸ ತುಂಬಾ ಅದಕ್ಕೆ ಬಣ್ಣದ ಒಂದು 2D ಎಫೆಕ್ಟ್ ಅಲ್ಲಿ ತುಂಬಾ ಅಲಂಕಾರವನ್ನ ಮಾಡ್ತೀವಿ ಸರ್ 2D ಎಫೆಕ್ಟ್ ಇರುತ್ತಾ ಇದು ಅದಕ್ಕೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಶೇಡ್ ಇರೋದೆಲ್ಲ ಕೊಡ್ತೀವಿ ಸರ್ ಇದು ಕಲಾವಿದರ ಮಾತು ಒಟ್ಟು 8 ಆನೆಗಳಿಗೂ ಕೂಡ ಚಿತ್ರವನ್ನ ಬಿಡಿಸ್ತಾರೆ ಅದರಲ್ಲಿ ಅಭಿಮನ್ಯುಗೆ 2D ಎಫೆಕ್ಟ್ ಚಿತ್ರ ಬಿಡಿಸ್ತಿರೋದು ವಿಶೇಷ ಮೈಸೂರಿಂದ ಕ್ಯಾಮರಾ ಪರ್ಸನ್ ರಾಡಿ ಜೊತೆ ಶರಣು ಹಂಪಿ ನ್ಯೂಸ್ 18 ಕನ್ನಡ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ